ನಮಸ್ಕಾರ ಸ್ನೇಹಿತರೆ, ಶ್ರೀ ಕೃಷ್ಣ ಸಂದೇಶ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನನ್ನಿಂದ ನನ್ನದೇ, ನಾನು ಇಲ್ಲದೆ ಏನೂ ನಡೆಯದು ಎಂಬ ಭಾವನೆ ನಿಮ್ಮಲ್ಲಿ ಬಂದಿದ್ದರೆ ಈ ಕೂಡಲೇ ಅದನ್ನು ಬಿಟ್ಟು ಬಿಡಿ. ಏಕೆಂದರೆ ನೀವು ಬರುವ ಮುಂಚೆಯೂ ಈ ಜಗತ್ತು ನಡೆಯುತ್ತಿತ್ತು, ನೀವು ಹೋದ ನಂತರವೂ ಈ ಜಗತ್ತು ನಡೆಯುತ್ತದೆ. ತಿಳುವಳಿಕೆಗಿಂತ ನಡವಳಿಕೆಯೇ ಶ್ರೇಷ್ಠ. ಏಕೆಂದರೆ ಕೆಲವೊಮ್ಮೆ ತಿಳುವಳಿಕೆಗಳು ಸೋಲಬಹುದು, ಆದರೆ ಉತ್ತಮವಾದ ನಡವಳಿಕೆ ಎಂದಿಗೂ ಸೋಲುವುದಿಲ್ಲ. ಈ ಜಗತ್ತಿಗೆ ನಾವು ಬರುವಾಗ ಶಾಂತವಾಗಿತ್ತು, ಹೋಗುವಾಗಲೂ ಶಾಂತವಾಗಿರುತ್ತದೆ, ಆದರೆ ಬಂದು ಹೋಗುವುದರ ನಡುವೆ ಸುಮ್ಮನೆ ಗದ್ದಲ ಏಕೆ ಮಾಡಬೇಕು? ಮನಸ್ಸಿಗೆ ನೋವಾದಾಗ ನಾವು ಹತಾಶೆಗೊಳ್ಳುವುದು ಸಹಜ, ಆದರೆ ಅದನ್ನ ಜೀವನ ಪೂರ್ತಿ ಕೊರಗುತ್ತಾ ಚಿಂತೆ ಮಾಡುತ್ತಾ ಕಾಲ ಕಳೆಯುವುದು ನಿಜಕ್ಕೂ ಘೋರ ಅಪರಾಧ. ಪ್ರಯತ್ನಗಳಲ್ಲಿ ಪ್ರಾಮಾಣಿಕತೆ ಪಾರದರ್ಶಕತೆ ಇದ್ದಾಗ ಗೆಲುವು ನಿಶ್ಚಿತ. ಹೋರಾಟದಲ್ಲಿ ನಿಸ್ವಾರ್ಥತೆ ನಿಸ್ಪೃಹತೆ ಇದ್ದಾಗ ಯಶಸ್ಸು ಖಂಡಿತ ಖಚಿತ. ದಾರಿ ಸುಗಮವಾಗಿದ್ದರೆ ನಾವು ತಲುಪುವ ಮನೆ ದೂರ ಅನಿಸುವುದೇ ಇಲ್ಲ. ಬಹಿರಂಗದ ಸುದ್ದಿ ಗೊತ್ತಾದಾಗಲೇ ಅಂತರಂಗದ ಬುದ್ಧಿ ಬೆಳೆಯುವುದು. ನಾವು ಸದಾ ಒಂದು ದೀಪದಂತೆ ಬದುಕಬೇಕು. ಏಕೆಂದರೆ ಆ ದೀಪವು ರಾಜನ ಮನೆಯಲ್ಲಿ ಎಷ್ಟು ಬೆಳಕನ್ನ ನೀಡುತ್ತದೆಯೋ ಅಷ್ಟೇ ಬೆಳಕನ್ನ ಬಡವನಿರುವ ಗುಡಿಸಲಿನಲ್ಲಿಯೂ ನೀಡುತ್ತದೆ. ಇನ್ನೊಬ್ಬರ ಬಗ್ಗೆ ಬೆರಳು ತೋರಿಸಿ ಮಾತನಾಡುವ ಮೊದಲು ಯೋಚನೆ ಮಾಡಿ. ಒಂದು ಬೆರಳು ಅವರನ್ನ ತೋರಿಸಿದರೆ ಇನ್ನು ಮೂರು ಬೆರಳು ನಿಮ್ಮ ಕಡೆಯೇ ತೋರಿಸುತ್ತದೆ. ಮೂರ್ಖರಿಗೆ ನೀನು ಎಷ್ಟೇ ಬುದ್ಧಿ ಮಾತನ್ನ ಹೇಳಿದರೂ ಕೂಡ ಅವರ ಬುದ್ಧಿಯನ್ನ ಅವರು ಬಿಡುವುದಿಲ್ಲ. ಅಂಥವರಿಗೆ ಬುದ್ಧಿ ಹೇಳಿದರೂ ಹೇಳದೇ ಇದ್ದರೂ ಒಂದೇ. ಅಂತಹ ಜನರಿಗೆ ನೀವು ಏನಾದರೂ ಹೇಳುವ ಬದಲು ಸುಮ್ಮನೆ ಇರುವುದೇ ಮೇಲು. ಕಣ್ಣುಗಳು ತಮ್ಮನ್ನು ತಾವು ನೋಡುವುದನ್ನು ಬಿಟ್ಟು ಉಳಿದೆಲ್ಲವನ್ನೂ ನೋಡುತ್ತವೆ. ಹಾಗೆಯೇ ಮನುಷ್ಯರು ಅವರ ತಪ್ಪುಗಳನ್ನೆಲ್ಲ ಬಿಟ್ಟು ಬೇರೆಯವರ ತಪ್ಪುಗಳನ್ನೇ ಹುಡುಕುತ್ತಾರೆ. ಈ ಪ್ರಪಂಚದಲ್ಲಿ ತಪ್ಪು ಮಾಡಿ ತಪ್ಪಿತಸ್ಥರಾದವರಿಗಿಂತ ತಪ್ಪನ್ನೇ ಮಾಡದೆ ತಪ್ಪಿತಸ್ಥ ಸ್ಥಾನದಲ್ಲಿ ನಿಂತವರೇ ತುಂಬ ಜನ. ಗಾಳಿಯಲ್ಲಿ ದೀಪವನ್ನ ಬೆಳಗಿಸಿ. ದೇವರೇ, ನೀನು ಇದನ್ನು ಆರದೇ ಇರೋ ತರಹ ನೋಡಿಕೋ ಅಂದರೆ ಆಗುವುದಿಲ್ಲ. ನಮ್ಮ ಪ್ರಯತ್ನವನ್ನ ನಾವು ಪಡಲೇಬೇಕು. ಆಗಲೇ ಆ ದೀಪವು ಆರದೇ ಇರುವುದಕ್ಕೆ ಸಾಧ್ಯ. ಒಬ್ಬರನ್ನು ಹೆದರಿಸಿ ನೀನು ದೊಡ್ಡವನಾಗಬೇಡ. ಹೃದಯದಿಂದ ಪ್ರೀತಿಸಿ ನೋಡು, ಅವರೇ ನಿನ್ನನ್ನು ದೊಡ್ಡವರನ್ನಾಗಿ ಮಾಡುತ್ತಾರೆ. ಯಾರ ಜೀವನದಲ್ಲೂ ಆಟ ಆಡುವುದಕ್ಕೆ ಹೋಗಬೇಡಿ. ಭಗವಂತ ನಿಮ್ಮ ಜೀವನದಲ್ಲಿ ಆಟ ಆಡುವುದಕ್ಕೆ ಪ್ರಾರಂಭಿಸಿದರೆ ಸಹಾಯಕ್ಕೆಂದು ಭಗವಂತನೂ ಸಹ ನಿಮ್ಮ ಜೊತೆ ಇರುವುದಿಲ್ಲ. ಅಧಿಕಾರದಲ್ಲಿ ನಾವು ನಮ್ಮ ಅಹಂಕಾರವನ್ನು ಎಷ್ಟು ಹಿಡಿತದಲ್ಲಿಡುತ್ತೇವೆ ಎನ್ನುವುದೇ ನಮ್ಮ ನಿಜವಾದ ಜವಾಬ್ದಾರಿಯಾಗಿರುತ್ತದೆ. ಈ ಜಗತ್ತಿನಲ್ಲಿ ತುಂಬ ಒಳ್ಳೆಯವರಾಗಿ ಬದುಕುವುದಕ್ಕೆ ಹೋಗಬೇಡಿ. ಏಕೆಂದರೆ ಸಮಾಜದಲ್ಲಿ ಒಳ್ಳೆತನಕ್ಕೆ ಸ್ವಲ್ಪವೂ ಬೆಲೆ ಇಲ್ಲ. ಕೆಲವರು ನಿಮಗೆ ತುಂಬ ನೋವು ಕೊಡುತ್ತಾ ಇದ್ದಾರೆ ಅಂದರೆ ಕೊಡಲಿ ಬಿಡಿ, ಅವರ ಪಾಡಿಗೆ ಅವರು ಚೆನ್ನಾಗೇ ಇರಲಿ ಬಿಡಿ, ಬೇಸರ ಮಾಡಿಕೊಳ್ಳಬೇಡಿ. ಆದರೆ ಒಂದು ಮಾತು ನೆನಪಿಡಿ, ಅವರಿಗೆ ಒಂದಲ್ಲ ಒಂದು ದಿನ ಗೊತ್ತಾಗುತ್ತದೆ ನೀವು ಎಷ್ಟು ಒಳ್ಳೆಯವರು ಅಂತ. ಅಂತಹ ವ್ಯಕ್ತಿಯನ್ನ ಕಳೆದುಕೊಂಡೆನಲ್ಲ ಎಂದು ಬೇಸರ ಮಾಡಿಕೊಳ್ಳುವ ದಿನವೂ ಬರುತ್ತದೆ. ಹಾಗಾಗಿ ನೀವು ನಿಮ್ಮ ಒಳ್ಳೆತನವನ್ನ ಕಾಪಾಡಿಕೊಂಡು ಬನ್ನಿ. ಎಲ್ಲದಕ್ಕೂ ಸಮಯ ಅನ್ನುವುದು ಇದೆ, ಅದು ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನ ನೀಡೇ ನೀಡುತ್ತದೆ. ನಮ್ಮ ಜೀವನದ ಕತ್ತಲೆಯನ್ನ ಹೋಗಲಾಡಿಸಬೇಕಾದರೆ ದೀಪ ಬೆಳಗಿಸಲೇಬೇಕು. ದೀಪವೆಂದರೆ ಅದು ಜ್ಞಾನದ ದೀಪ, ದೇವರ ದೀಪ.
ದೇವರು ಎನ್ನುವ ಶಕ್ತಿಯ ದೀಪ ನಮ್ಮ ಆತ್ಮದಲ್ಲಿ ನೆಲೆಗೊಳ್ಳಬೇಕು. ಯಾರೇ ಆಗಲಿ ಬುದ್ಧಿ ಇದೆ ಅಂತ ಅಹಂಕಾರ ಪಡಬಾರದು. ಏಕೆಂದರೆ ಒಂದು ಕಲ್ಲು ನೀರಿನಲ್ಲಿ ಬಿದ್ದಾಗ ಅದರ ಭಾರದಿಂದಲೇ ಅದು ಮುಳುಗಿ ಹೋಗುತ್ತದೆ. ವ್ಯಕ್ತಿ ಬೇಡವೆನಿಸಿದಾಗ ಆತನ ಸಣ್ಣ ತಪ್ಪುಗಳು ಕೂಡ ದೊಡ್ಡದಾಗಿ ಕಾಣುತ್ತದೆ. ಅದೇ ವ್ಯಕ್ತಿ ನಮಗೆ ಬೇಕೆನಿಸಿದಾಗ ಆತ ಎಷ್ಟೇ ದೊಡ್ಡ ತಪ್ಪು ಮಾಡಿದ್ದರೂ ಅದು ಸಣ್ಣದಾಗಿ ಕಾಣಿಸುತ್ತದೆ. ಉಪ್ಪಿಗೆ ನೀರಿನಿಂದಲೇ ಜನನ, ನೀರಿನಿಂದಲೇ ಮರಣ. ಜೀವನವು ಹಾಗೆಯೇ, ನಮ್ಮವರಿಂದಲೇ ಸನ್ಮಾನ, ನಮ್ಮವರಿಂದಲೇ ಅವಮಾನ. ವ್ಯಕ್ತಿತ್ವ ದೊಡ್ಡದ್ದಲ್ಲ, ಪದವಿಯೂ ದೊಡ್ಡದಲ್ಲ. ಕಷ್ಟದ ಸಮಯದಲ್ಲಿ ಅವರ ಯೋಗ್ಯತೆಗೆ ತಕ್ಕಂತೆ ಸಹಾಯ ಮಾಡಿದವರು ಎಲ್ಲರಿಗಿಂತ ದೊಡ್ಡವರಾಗುತ್ತಾರೆ. ಸಣ್ಣ ಸಣ್ಣ ಸಮಸ್ಯೆಗಳ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸಿಕೊಳ್ಳುತ್ತೇವೆ. ಇದು ಒಂದು ಸಣ್ಣ ಬಂಡೆಯ ಹಿಂದೆ ಯಾವಾಗಲೂ ಇರುವ ಸಣ್ಣ ಸುಳಿ ಇದ್ದಂತೆ. ಈ ಚಿಕ್ಕ ಸುಳಿಗಾಳಿ ತಪ್ಪಿಸಲು ಒದ್ದಾಡುವ ನಾವು ಇಡೀ ನದಿ ಇದೆ ಎಂಬುದನ್ನು ಮರೆತೇ ಬಿಡುತ್ತೇವೆ. ಯಾರ ಜೀವನದಲ್ಲಿಯೂ ಆಟವಾಡಲು ಹೋಗಬೇಡಿ. ಏಕೆಂದರೆ ಭಗವಂತ ನಿಮ್ಮ ಜೀವನದಲ್ಲಿ ಆಟವಾಡುವುದಕ್ಕೆ ಪ್ರಾರಂಭಿಸಿದರೆ ಸಹಾಯಕ್ಕೆಂದು ಭಗವಂತನೂ ಸಹ ಇರುವುದಿಲ್ಲ. ಆಡಿಕೊಳ್ಳುವವರ ಮಾತನ್ನು ಕಿವಿಗೆ ಹಾಕಿಕೊಳ್ಳದೇ ಇರುವುದೇ ಯಶಸ್ವಿ ವ್ಯಕ್ತಿಗಳ ಬಹುಮುಖ್ಯವಾದ ಗುಣ. ಸತ್ತ ಮೇಲೆ ಬೆಂಕಿ ಹಚ್ಚುವವರಿಗಿಂತ ಸಾಯುವುದಕ್ಕಿಂತ ಮುಂಚೆಯೇ ಬೆಂಕಿ ಹಚ್ಚುವವರೇ ಜಾಸ್ತಿ. ನೆಮ್ಮದಿಗೆ ಬೆಂಕಿ ಹಚ್ಚಿ ಯಾರೂ ಸುಖವಾಗಿಲ್ಲ. ಅದರಲ್ಲೂ ನಾವು ತುಂಬ ನಂಬಿದವರೇ ನಮ್ಮ ನಂಬಿಕೆಯನ್ನು ಕೊಂದು ಬಿಡುತ್ತಾರೆ. ನಾವು ಯಾರನ್ನು ಕಣ್ಣು ಮುಚ್ಚಿ ನಂಬುತ್ತೇವೆಯೋ ಅವರೇ ನೋಡಿ ನಮ್ಮ ಕಣ್ಣನ್ನು ತೆರೆಸುವಂತಹ ಜೀವನದ ಪಾಠ ಕಲಿಸುವುದು. ಹುಟ್ಟು ಗುಣಗಳನ್ನು ಎಂದಿಗೂ ಬದಲಾಯಿಸಲು ಸಾಧ್ಯವೇ ಇಲ್ಲ. ಬೇವಿನ ಗಿಡದ ಮೇಲೆ ಹಾಲಿನ ಅಭಿಷೇಕ ಎಷ್ಟೇ ಮಾಡಿದರೂ ಅದು ತನ್ನ ಕಹಿ ಬಿಟ್ಟುಕೊಡುವುದಿಲ್ಲ. ಆ ಬೇವು ಬೇವಾಗಿಯೇ ಇರುತ್ತದೆಯೇ ಹೊರತು ಬೆಲ್ಲವಾಗಲು ಸಾಧ್ಯವೇ ಇಲ್ಲ. ನನಗೂ ಒಂದು ದಿನ ಸಾವು ಬಂದೇ ಬರುತ್ತದೆ ಎಂದು ಅರ್ಥ ಮಾಡಿಕೊಂಡು ತಿಳಿದುಕೊಂಡಿರುವವರು ಮತ್ತೊಬ್ಬರಿಗೆ ಎಂದಿಗೂ ತೊಂದರೆಗಳನ್ನು ಕೊಡುವುದಕ್ಕೆ ಹೋಗುವುದಿಲ್ಲ. ನಾವು ಮಾಡುವ ಯಾವುದೇ ಕೆಲಸದಲ್ಲಾಗಲಿ ನಮ್ಮ ಒಳ್ಳೆತನ ಕಾಣಿಸಬೇಕೆಯೇ ಹೊರತು ನಾವು ಸಮಯಕ್ಕೆ ತಕ್ಕಂತೆ ಉಪಯೋಗಿಸಿಕೊಳ್ಳುವ ಹಾಗೆ ಖಂಡಿತ ಇರಬಾರದು. ಕೆಲವು ಜನರು ಹಾಗೆಯೇ ಬಿಟ್ಟು ಬಿಡಿ, ನಾವು ಎಷ್ಟೇ ಸಹಾಯ ಮಾಡಿದರೂ ಬರೀ ಮೂರೇ ಮೂರು ದಿನಕ್ಕೆ ನಮ್ಮನ್ನು ಮರೆತು ಬಿಡುತ್ತಾರೆ. ಜೀವನದಲ್ಲಿ ಒಂದನ್ನಂತೂ ನೆನಪಿಟ್ಟುಕೊಳ್ಳಿ, ನಿಮ್ಮನ್ನು ಯಾರೇ ಕೈ ಬಿಟ್ಟರು ನಿಮ್ಮ ಒಳ್ಳೆತನ ನೀವು ನಂಬಿದ ದೇವರು ಯಾವತ್ತೂ ನಿಮ್ಮ ಕೈ ಬಿಡುವುದಿಲ್ಲ. ಇದು ಸತ್ಯ. ಸ್ನೇಹಿತರೆ, ಈ ಒಂದು ಸಂದೇಶಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ಸಂದೇಶಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಉತ್ತಮ ವಿಚಾರಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.